ಹೆಲೋ ಸ್ನೇಹಿತರೆ, ತಲೆಕೂದಲಿನ ಸಂರಕ್ಷಣೆ. ಒಂದು, ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಅದಕ್ಕೆ ಬಿಳಿ ದಾಸವಾಳದ ಹೂಗಳನ್ನು ಕಿವಿಚಿ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿಗೆ ಉತ್ತಮ ರಕ್ಷಣೆ ದೊರೆಯುತ್ತದೆ. ಎರಡು, ತಲೆಕೂದಲನ್ನು ಎರಡು ಭಾಗಗಳಾಗಿ ಮಾಡಿಕೊಂಡು ನಂತರ ತಲೆಬುರುಡೆಕ್ಕೆ ನಿಂಬೆಹಣ್ಣನ್ನು ಹಚ್ಚಿದರೆ ಹೊಟ್ಟು ಕ್ರಮೇಣವಾಗಿ ಕಡಿಮೆಯಾಗಿ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಮೂರು, ಕರಿಬೇವಿನ ಎಲೆಗಳನ್ನು ಬಿಸಿಯಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಆ ಎಲೆಗಳನ್ನು ಬಿಡಿಸಿ ಪುಡಿ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಆ ಎಣ್ಣೆಯನ್ನು ದಿನನಿತ್ಯ ಮಲಗುವ ಮುನ್ನ ತಲೆಗೆ ಮಸಾಜ್ ಮಾಡಬೇಕು. ಇದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ. ನಾಲ್ಕು, ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ಕೂದಲನ್ನು ಬಿಚ್ಚಿ ಹಾಗೆ ಬಿಡಬೇಡಿ. ಮಲಗುವಾಗ ತುದಿಯವರೆಗೂ ಜಡೆ ಹೆಣೆಯಿರಿ. ಐದು, ಒಂದು ಬಿಲ್ವಪತ್ರೆಯ ಕಾಯಿಯನ್ನು ಒಡೆದು ಅದರ ಒಳಭಾಗದ ಮಿಶ್ರಣವನ್ನು ಚೆನ್ನಾಗಿ ಬೇಯಿಸಿ ತಲೆಗೆ ಹಚ್ಚುವುದರಿಂದ ಕೂದಲಿಗೆ ವಿಶೇಷ ಹೊಳಪು ಬರುವುದು. ಆರು, ಕೂದಲುಗಳ ತುದಿ ಕವಲೊಡೆದು ಕೂದಲು ಬೆಳೆಯಲು ತೊಂದರೆ ಉಂಟಾಗುವುದರಿಂದ ನಾವು 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಕೂದಲಿನ ತುದಿ ಕತ್ತರಿಸುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಏಳು, ತಲೆ ಸ್ನಾನ ಮಾಡುವಾಗ ಸೀಗೆಕಾಯಿ ದಾಸವಾಳದ ಪುಡಿ, ನೆಲ್ಲಿಕಾಯಿ ಪುಡಿ ಹಾಗೂ ಕರಿಬೇವಿನ ಪುಡಿ ಎಲ್ಲವನ್ನೂ ಸೇರಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಿ. ಇದರಿಂದ ಕೂದಲು ಹೊಳಪನ್ನು ಪಡೆಯುತ್ತದೆ. ಎಂಟು, ಒದ್ದೆ ಇರುವ ಕೂದಲನ್ನು ಎಂದೂ ಬಾಚಬಾರದು. ಇದರಿಂದ ಕೂದಲು ಉದುರಲು ಕಾರಣವಾಗುತ್ತದೆ. ಒಂಬತ್ತು, ವಾರಕ್ಕೆ 2 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಹತ್ತು, ಕೂದಲು ತುಂಬ ಬೆವರು ವಾಸನೆ ಇದ್ದರೆ 15 ದಿನಗಳಿಗೊಮ್ಮೆ ಮೆಹಂದಿ ಉಪಯೋಗಿಸಿ ಸ್ನಾನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.